ಆದಷ್ಟು ಒಟ್ಟಲ್ಲಿ ನಮ್ಮ ಕುಮಾರಸ್ವಾಮಿಗೆ ಯಾರಿಂದ ಸಾಧ್ಯ ಆಯ್ತಾರೆ ಹೆಂಗೆ ಅಂದ್ರೆ ಅವರೇ ಇರ್ಬೋದು, ಅವ್ರು ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಅವರ ಪರವಾಗಿ ಕಾರ್ಯಕರ್ತರಲ್ಲ, ಅವರೇ ಕೆಲಸ ಮಾಡೋರು. ಕುಮಾರಸ್ವಾಮಿಯ ಬಂದು ನಮ್ಗೆ ಗೆಲ್ಲಬೇಕಾಗಿಲ್ಲ, ಅವ್ರ ಕಾರ್ಯಕರ್ತರು ಇಲ್ಲ, ಅವ್ರು ಗೆಲ್ತಾರೆ. ನಿಮ್ಗೆ ಯಾವ ಸ್ಟಾರ್ ಜನರು ಅಲ್ಲ, ಯಾವ ಜನರನ್ನು ಬಂದು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ 100% ಏನು ಮಾಡಿದ್ದಾರೆ ಸರ್, ತೋರಿಸಿ ಸರ್. ಅದೇನು ಏನು ನಡೆದಂತೆ ನುಡಿದೇವೆ ಅಂತಂದ್ರೆ ಏನು ನುಡಿದಿದ್ದಾರೆ ಸರ್? ಬಸ್ ಮೇಲೆಲ್ಲ ಬರ್ಸ್ಕೊಂಡ್ರೆ ಅವರು ಏನು ಮಾಡಿದ್ದಾರೆ ನಡೆದಂತೆ ನುಡಿದೇವೆ? ಇಂಥದ್ದು ಮಾಡೋರು ನಿಂತಾರೆ. ಕೆಲವು ಹೆಂಗಸರುಗಳಿಗೆ ಪಾಪ ಮುತ್ತಿ ಮುಟ್ಟಿರೋ ದುಡ್ಡೇ ಬಂದಿಲ್ಲ, ಅಕ್ಕಿ ಬರಲಿಲ್ಲ ಸರಿಯಾಗಿ. ಕೆಲವ್ರಿಗೆ ಅಕ್ಕಿ ಇವ್ರು ಕೊಡ್ತಾಯಿದ್ರ, ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾವ್ರ ಅಕ್ಕಿಯ, ಇವ್ರೇನು ಕೊಟ್ಟಿದ್ದಾರೆ ದುಡ್ಡು ಹಾಕ್ಬಿಟ್ರೆ ಆಯ್ತದ? ನಮಸ್ಕಾರ, ನನ್ನ ಹೆಸರು ನಾಗೇಗೌಡ. ಸರ್, ಈಗ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ, ಹಾಗೂ ಜೆ ಡಿ ಎಸ್ ಮತ್ತು ಬಿಜೆಪಿ ಯಾರ ಸರ್ ಇಂಟ್ಯಾಕ್ಟ್ ಒಂದು ಸೈಡು ಇದಾಗುತ್ತೆ. ಈಗ ಯಾವ ಸ್ಟಾರ್ ಜನರು ಅಲ್ಲ, ಯಾವ ಜನರನ್ನು ಬಂದರೂ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ 100% ಸರ್. ಸರ್, ಇನ್ಯಾರು ಸರ್? ವಿಶ್ವ ನಾಯಕ ನರೇಂದ್ರ ಮೋದಿ ಸರ್. ಇನ್ಯಾರು ಇದರಲ್ಲಿ ದೇಶ ಆಳೋ ತಾಕತ್ ಯಾರಿಗಿದೆ ಇಲ್ಲಿ? ಸರ್, ಅದು ಗ್ಯಾರಂಟಿ ಅಲ್ಲ, ದೇಶ ಲೂಟಿ ಮಾಡಕ್ಕೆ ಯೋಜನೆ ಮಾಡ್ತಾರೆ. ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಯಾವ ಥರ ಇದೆ ಅಂತ ಸದ್ಯಕ್ಕೆ ದಿವಾಳಿ ಆಗೋ ಸ್ಟೇಜಿಗೆ ಬಂದು ನಿಂತಿದ್ದು. ಯಾವ ಗ್ಯಾರಂಟಿ ಯಾವುದೂ ಇಲ್ಲ ಸರ್. ಪಾಪ ಮಕ್ಕಳಿಗೆ ಸ್ಕೂಲ್ಗೋ ಹಾಸ್ಪಿಟ್ಲ್ಗೋ ಮಾಡಿದರೆ ಅದನ್ನು ಒಪ್ಕೋಬೋದಾಗಿತ್ತು. ಸ್ಕೂಲ್ ಟೈಮಲ್ಲಿ ಬಂದರೆ ಮಕ್ಕಳು ಪಾಪ ಬಸ್ ಹತ್ತಕ್ಕಾಗಲ್ಲ, ಆ ಪರಿಸ್ಥಿತಿ ತಂದು ನಿಲ್ಸವ್ರೆ. ಹೆಂಗಸ್ರುಗಳು ಜುಟ್ಟು ಜುಟ್ಟು ಇಟ್ಕೊಂಡು ಗುದ್ದಾಡ್ಬೇಕು, ಆ ಪರಿಸ್ಥಿತಿ ತಂದು ನಿಂತವ್ರೆ. ಒಬ್ರು ಗಂಡು ಹತ್ತಿ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದಾಯ್ತು. ದೇಶ ಉಳಿಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ಇಲ್ಲಿ ಕುಮಾರಸ್ವಾಮಿ ಅವರು ರೈತ ನಾಯಕ ಆಗ್ರಿ ಹೊರಹೊಮ್ಮುತ್ತಾರೆ. ಸರ್, ಹಿಂದೆ ಸರ್ ಸುಮಲತಾ ಅವರು ಆಡಳಿತ ಸರ್, ಅವರು ಗೆದ್ದರು, ನಾವು ಮಾಡಿದ್ದೀವಿ, ಆದರೆ ಅವರು ಜನಪದ ಸ್ಪಂದಿಸ್ತಿಲ್ಲ ಸರ್. ಅದೇ ರೀತಿ ಸರ್, ಸ್ವಾಭಿಮಾನಿ ಮತಗಳು ಕೂಡ ಅವ್ರಿಗೆ ತುಂಬ ಜನ ಕಂಡುಕೊಂಡಿದ್ರು, ಈ ಸ್ವಾಭಿಮಾನಿ ಮತದಿಂದ ಬಿಟ್ಟು ಬಿಜೆಪಿ ಜೊತೆ ಮೈತ್ರಿ ಕೊಂಡ್ರು ಅದಕ್ಕೆ ನೀವು ಸರ್? ನಾವು ಬಿಜೆಪಿಯಿಂದ ಒಂದು ಸರಿ ಸಪೋರ್ಟ್ ಮಾಡಿದ್ದೀವಿ. ಈ ಸರಿ ಇದ್ದೀರ ಅವ್ರ ಸೋಲ್ ಕಟ್ಟಿದ್ದೆ ಆಗುತ್ತಿ ಇತ್ತು, ಆದರೆ ಅವರು ಸ್ವಲ್ಪ ಹುಷಾರಾದ್ರು ಸರ್. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇದ್ದಾರೆ, ಹಾಗೂ ಸ್ಟಾರ್ ಚಂದ್ರಗಳು ಕಾಂಗ್ರೆಸ್ ಪರವಾಗಿ ಕಣಕ್ಕಿದ್ದಾರೆ. ಇಬ್ಬರಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಎಂ ಪಿ ಆಗಬಹುದು? ಕುಮಾರಸ್ವಾಮಿ ಸರ್. ಕುಮಾರಸ್ವಾಮಿ ಅವರು ಅಂತ ಬಂದರೆ ಅವರು ಜೆ ಡಿ ಎಸ್ ಪಕ್ಷ, ಮಂಡ್ಯಕ್ಕೆ 7-7 ಕೂಡ ಜೆ ಡಿ ಎಸ್ ಇತ್ತು, ಅದೇ ಜೆ ಡಿ ಎಸ್ ಪಕ್ಷನ ಅವ್ರು ಇವತ್ತು ಬಿಜೆಪಿ ಜೊತೆ ಮೈತ್ರಿಕೊಂಡಿದ್ದಾರೆ. ಅದ್ರ ಬಗ್ಗೆ ಸರ್ ಮಾಡಲಿ ಬಿಡಿ ಸರ್, ದೇಶಕ್ಕೆ ಒಳ್ಳೇದಲ್ಲಿ, ರೈತರು ಒಳ್ಳೇದಲ್ಲಿ, ಪ್ರಾಣಿ ಪಕ್ಷಿಗೆ ನೀರಿಲ್ಲ, ಕಾವೇರಿ ನೀರು ಹೋರಾಟಗಾರ ಅಂತಂದರೆ ಕುಮಾರಣ್ಣ, ಕುಮಾರಣ್ಣಂಗೆ ಮಾಡೋದು ಸರ್. ಸರ್, ಇಲ್ಲಿ ರೈತರ ಪರವಾಗಿ ಅಂತಂದರೆ ಹೆಚ್ಚು ಹೆಚ್ಚಾಗಿ ಕೃಷಿ, ಭತ್ತ, ಕಬ್ಬು ಈ ಬೆಳೆ ಇದೆ, ಅದಕ್ಕೋಸ್ಕರ ಅದೇ ರೀತಿ ಕೃಷಿ ಸಚಿವರು ಉಸಿರು ಸಚಿವರಾಗಿ ಇದಕ್ಕೆ ಬಗ್ಗೆ ಇದುವರೆಗೂ ಮಾತಾಡಿದ್ದಾರೆ. ಯಾರು ಬಂದಿಲ್ಲ ಸರ್? ಯಾರು ಬಂದಿಲ್ಲ ಸರ್? ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು, ಯಾರು ಬಂದಿಲ್ಲ ಸರ್? ಇಲ್ಲಿನ ಎಂ ಪಿಗಳಾಗಿರ್ಬೋದು, ಯಾರು ಬಂದು ಏನು ಮಾಡಿಲ್ಲ ಸರ್. ಊರ ಅಭಿವೃದ್ಧಿನೇ ಮಾಡಿಲ್ಲ, ಅನುದಾನ ಏನ್ ತಂದಿದ್ದ ತೋರಿಸಿ ಸರ್. ಇವರು ಅನುದಾನ ಏನ್ ತಂದಿದ್ದಾರೆ ಸರ್? ಇವರು ಓಟ್ ಹಾಕಿಲ್ವ ಸರ್? ಇವ್ರು ನಿಮ್ಗೆ ನನ್ನ ಓಟ್ ಹಾಕಿಲ್ವ ಹಂಗಾರೆ, ಹೆಂಗಸರಿಗೆ ಹೆಂಗಸರಿಗೆ ಮಾತ್ರ 2000 ಅಂತಂದ್ರು ಗಂಡಸ್ರೇನ್ ಓಟ್ ಹಾಕಿಲ್ವ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಓಟ್ ಹಾಕಿಲ್ವ ಸರ್? ಅವರು ಗಂಡಸರು ಗಂಡಸು ಓಟ್ ಹಾಕ್ತಾನೆ ಗೆದ್ಬಿಟ್ರೆ, ಇವರು ಗಂಡಸು ಓಟ್ ಹಾಕ್ತಾನೆ ಗೆದ್ಬಿಟ್ರೆ ಸರ್. ಇವರು ಮಾತಾಡಿ ಸರ್. ಅದೇ ರೀತಿ ಈಗ ಸಿಎಂ ಸಿದ್ದರಾಮಯ್ಯ ಅವ್ರದ್ದು 5 ಗ್ಯಾರಂಟಿ ಯೋಜನೆ ಗೊತ್ತು, ಆ ಯೋಜನೆಗಳು ಬಡವರ ಹಾಗೂ ಕರ್ನಾಟಕ ಜನತೆ ಕೈ ಹಿಡಿದಿದೆ ಇಲ್ವಾ? ಏನು ಮಾಡಿಲ್ಲ ಸರ್ ಅವ್ರು ಸಿದ್ದರಾಮಯ್ಯ. ಏನು ಮಾಡಿದ್ದಾರೆ ಸರ್, ತೋರಿಸಿ ಸರ್. ಅದೇನು ಏನು ನಡೆದಂತೆ ನುಡಿದೇವೆ ಅಂತಂದ್ರೆ ಏನು ನುಡಿದಿದ್ದಾರೆ ಸರ್? ಬಸ್ ಮೇಲೆಲ್ಲ ಬರ್ಸ್ಕೊಂಡ್ರೆ ಅವರು ಏನು ಮಾಡಿದ್ದಾರೆ ನಡೆದಂತೆ ನುಡಿದೇವೆ? ಇಂಥದ್ದು ಮಾಡೋರು ನಿಂತಾರೆ. ಕೆಲವು ಹೆಂಗಸರುಗಳಿಗೆ ಪಾಪ ಮುತ್ತಿ ಮುಟ್ಟಿರೋ ದುಡ್ಡೇ ಬಂದಿಲ್ಲ, ಅಕ್ಕಿ ಬರಲಿಲ್ಲ ಸರಿಯಾಗಿ. ಕೆಲವ್ರಿಗೆ ಅಕ್ಕಿ ಇವ್ರು ಕೊಡ್ತಾಯಿದ್ರ, ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾವ್ರ ಅಕ್ಕಿಯ, ಇವ್ರೇನು ಕೊಟ್ಟಿದ್ದಾರೆ ದುಡ್ಡು ಹಾಕ್ಬಿಟ್ರೆ ಆಯ್ತದ? ಸರ್, 10 ವರ್ಷದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಆಗಿದೆ ಸರ್. ನರೇಂದ್ರ ಮೋದಿ ಸೂಪರ್ ಸರ್, ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವರೇ ಇರಬೇಕು, ಕರ್ನಾಟಕದಲ್ಲಿ ಕುಮಾರಣ್ಣ ಇರಬೇಕು. ಸಮೀಕ್ಷೆ ಚುನಾವಣೆ ಲೋಕಸಭಾ ಚುನಾವಣೆ ಇದೆ, ಅದು ಸಮೀಕ್ಷೆ ಅಷ್ಟೇ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಡಿ ಜಿ ದೇವೇಗೌಡ ಅಂತ. ಸರ್, ಈಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಂದ ಸ್ಟಾರ್ಟ್ಸಿದ್ದಾರೆ, ಜೆ ಡಿ ಎಸ್ ಇಂದ, ಬಿಜೆಪಿ ಇಂದ ಎಂ ಪಿ ಯಾರಾಗ್ಬೋದು ಸರ್? ಎಂ ಪಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಲ್ಲದೆ ಯಾರಾಗ್ಬೋದು ಸರ್? ಪ್ರಧಾನಮಂತ್ರಿ ಯಾರಾಗ್ಬೋದು ಸರ್? ಪ್ರಧಾನಮಂತ್ರಿ ಮೋದಿ ಸರ್. ಈ ಹಿಂದೆ ಕೂಡ ಎಂ ಪಿ
ಆದಷ್ಟು ಒಟ್ಟಲ್ಲಿ ನಮ್ಮ ಕುಮಾರಸ್ವಾಮಿ ಯಾರಿಂದ ಸಾಧ್ಯವೇ ಆಯ್ತಿಲ್ಲ. ಹೆಂಗೆ ಅಂದ್ರೆ ಅವರೇ ಇರ್ಬೋದು, ಅವ್ರ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಅವರ ಪರವಾಗಿ ಕಾರ್ಯಕರ್ತರು ಇರ್ತಾರಲ್ಲ ಅವರೇ ಕೆಲಸ ಮಾಡವ್ರೆ. ಕುಮಾರಸ್ವಾಮಿಯೇ ಬಂದು ನಮ್ಗೆ ಗೆಯ್ಬೇಕಾಗಿಲ್ಲ, ಅವ್ರ ಕಾರ್ಯಕರ್ತರು ಇಲ್ವಾ ಅವ್ರು ಗೆಯ್ತಾರೆ, ಮಾಡವ್ರೆ ಕೆಲಸವ. ಸರ್, ಸಿದ್ದರಾಮಯ್ಯರ 5 ಯೋಜನೆಗಳು ಕೂಡ ಈ ಸೇರ್ತಾವೆ ಇಲ್ಲ ಅಂತಲ್ಲ, ಸೇರ್ತಾ ಇರ್ಬೋದು. ನಮ್ಗೂ ಏನೋ ಆದಷ್ಟು ಕೆಲವು ಒಂದ್ಸತಿ ಬರ್ತದೆ, ಒಂದ್ಸತಿ ಬರೀಕಿಲ್ಲ. ಬರೀ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಕೆಲಸ ಮಾಡ್ಬೇಕು, ಗ್ಯಾರಂಟಿ ಕೊಡೋದಲ್ಲ, ಗ್ಯಾರಂಟಿ ಬೆಳಕೆ ಬೇಡ. ಈಗ ಇಂಥದ್ದ ಕುಮಾರಸ್ವಾಮಿ ಎಲ್ಲೋ ಇದ್ರಪ್ಪ, 5 ಸಾರಿ ಮನ್ನಾ ಆಗೋವಿ ನಮಗೆ ಸಾಲ ಮನ್ನಾ ಅಂಥದ್ದು ಯಾರು ಮಾಡಿದಾರು? ಆ ಋಣನೇ ತೀರಿಸಿಲ್ಲ ನಾವು, ಆ ಋಣ ಈ ಸತ್ತಾರು ತೀರಿಸ್ಬೇಕು. ಸರ್, ಉತ್ತಮವಾದ ಮುಖ್ಯಮಂತ್ರಿ ಯಡಿಯೂರಪ್ಪ, ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ. ಯಡಿಯೂರಪ್ಪ ಪರವಾಗಿಲ್ಲ, ಯಡಿಯೂರಪ್ಪ ಕೊಡ್ತಾ ಇದ್ದ ಸನ್ಮಾನ ಯೋಜನೆ ಇದರಲ್ಲಿ 4,000 ಕೊಡ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಿಲ್ಸಾಗ್ಬಿಟ್ರು. ಯಾಕೆ ನಿಲ್ಲಿಸಿದ್ರು? ಆ ಗ್ಯಾರಂಟಿ ಕೊಡೋದ್ರ ಬದಲು ನಮಗೇನು ಹೆಂಗಸರು ಕೊಟ್ಟರು? ನಾವು ಬಸ್ ಹತ್ತಕ್ಕಾಗಲ್ಲ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ, ಹಾಂ ನ್ಯಾತ ಹಾಕೊಂಡು ನಿಂತ್ಕೊಂಡು ಹೋಗ್ಬೇಕು. ಅದನ್ನು ಅದ್ರ ಬದಲು ಮಕ್ಕಳಿಗೆ, ಕುಂಟ್ರಿಗೆ, ಕುಳ್ಳರಿಗೆ, ಹಿರಿಯ ನಾಗರಿಕರಿಗೆ ಅಂಥವ್ರು ಕೊಡೋರು. ಬರೀ ಹೆಂಗಸರು ಕೊಟ್ಬಿಟ್ರೆ ಬಸ್ ಏನು ಮಾಡೋರಪ್ಪ? ಅಲ್ಲ ಕೊಡೋದು ಬೇಡ ಅಂತಲ್ಲ, ಆದರೆ ಅವರು ಯೋಚನೆ ಮಾಡಬೇಕಿತ್ತು. ಎಲ್ಲಾನೂ ಒಂದ್ ಕಡೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.